ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನೀವು 5ನೇ ಸೆಮಿಸ್ಟರ್ ಗೆ ಪ್ರವೇಶ ಮಾಡ್ತಾ ಇದ್ದೀರಾ 5ನೇ ಸೆಮಿಸ್ಟರ್ ನಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ಯಾವ ಪತ್ರಿಕೆಗಳನ್ನು ಕಲಿಯಲಿಕ್ಕಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೇನೆ 1ರಿಂದ 4ನೇ ಸೆಮಿಸ್ಟರ್ ವರೆಗೂ ನೀವು 3 ಐಚ್ಛಿಕ ವಿಷಯಗಳಲ್ಲಿ ಒಂದೊಂದೇ ಪತ್ರಿಕೆಯನ್ನು ಕಲ್ತಿದ್ದೀರಾ ಆಪ್ಷನಲ್ ಸಬ್ಜೆಕ್ಟ್ಸ್ 100 ಅಂಕಗಳಿಗೆ ಕಲ್ತ್ರಿ ಆದರೆ 5 ಮತ್ತು 6ನೇ ಸೆಮಿಸ್ಟರ್ ಗೆ ಬಂದ್ರೆ ಒಂದೊಂದು ಪತ್ರಿಕೆಯನ್ನ ಒಂದೊಂದು ವಿಷಯವನ್ನ ಎರಡು ಪತ್ರಿಕೆಗಳನ್ನು ಕಲಿಬೇಕು 3 ಐಚ್ಛಿಕ ವಿಷಯಗಳಿರುತ್ತೆ 3 ಐಚ್ಛಿಕ ವಿಷಯಗಳಲ್ಲಿ ಎರಡೆರಡು ಪತ್ರಿಕೆಗಳು ಬರುತ್ತೆ ಹಾಗಾಗಿ ಪೇಪರ್ 1 ಪೇಪರ್ 2 ಅಂತ ಹೇಳಿ ಸಮಾಜಶಾಸ್ತ್ರದಲ್ಲೂ ಕೂಡ ಎರಡು ಪತ್ರಿಕೆಗಳಿದೆ ಪೇಪರ್ 1 ಕಡ್ಡಾಯ ಪತ್ರಿಕೆ ಕಂಪಲ್ಸರಿ ಪೇಪರ್ ಪೇಪರ್ 2 ದಲ್ಲಿ ಐಚ್ಛಿಕ ಪತ್ರಿಕೆ ಅಂತ ಹೇಳ್ತೇವೆ ಆಪ್ಷನಲ್ ಅಂತ ಹೇಳ್ತೇವೆ ಸೋಶಿಯಾಲಜಿಯಲ್ಲಿ ಕಡ್ಡಾಯ ಪತ್ರಿಕೆ ಪೇಪರ್ 1 ಇರೋದು ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ ಅಂತ ಭಾರತೀಯ ಸಮಾಜದ ಅಧ್ಯಯನ ಇನ್ನು ಪೇಪರ್ 2 ಬಂದ್ರೆ ಆಪ್ಷನಲ್ ಐಚ್ಛಿಕ ವಿಷಯಗಳು ಅಂತ ಹೇಳ್ತೇವೆ ಅಲ್ಲಿ ಆಯ್ಕೆಯನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಮೊದಲನೇದು ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇನ್ನು ಎರಡನೇದು ಮಹಿಳಾ ಅಧ್ಯಯನವನ್ನ ಕುರಿತು ಪತ್ರಿಕೆ ಇದೆ ಮೂರನೇದು ಡೆಮೋಗ್ರಫಿ ಜನಸಂಖ್ಯಾ ಶಾಸ್ತ್ರವನ್ನ ಬೇಕಾದರೂ ನೀವು ಕಲಿಬಹುದು ಸಾಮಾನ್ಯವಾಗಿ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅನ್ನೋ ವಿಷಯ ಏನಿದೆ ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವುದರಿಂದ ಎಲ್ಲಾ ಕಾಲೇಜುಗಳಲ್ಲಿ ಎರಡನೆಯ ಪತ್ರಿಕೆಯಾಗಿ ಗ್ರಾಮೀಣ ಅಭಿವೃದ್ಧಿಯನ್ನೇ ಕಲಿಸ್ತಾರೆ ಈ ಎರಡೂ ಪತ್ರಿಕೆಗಳ ಸಿಲೆಬಸ್ ಏನಿದೆ ಪಠ್ಯಕ್ರಮ ಏನಿದೆ ಅನ್ನೋದರ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತೇನೆ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರದಲ್ಲಿ ಕಲಿಬೇಕಾಗಿರುವಂತಹ ಮೊದಲನೆಯ ಪತ್ರಿಕೆ ಭಾರತೀಯ ಸಮಾಜದ ಅಧ್ಯಯನ ಕಡ್ಡಾಯ ಪತ್ರಿಕೆ ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ ಟಸ್ ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕಲಿಯಲೇಬೇಕಾದಂತಹ ಮೊದಲನೆಯ ಪತ್ರಿಕೆ ಈ ಪತ್ರಿಕೆಯಲ್ಲಿ ಒಟ್ಟು 5 ಅಧ್ಯಾಯಗಳು ಬರುತ್ತೆ ಆ 5 ಅಧ್ಯಾಯಗಳು ಯಾವುದು ಅಂತ ಹೇಳಿ ನಾವು ಒಂದೊಂದಾಗಿ ನೋಡೋಣ ಪಠ್ಯಕ್ರಮ 2020-21ಕ್ಕೆ ಬಿಎ ಫಿಫ್ತ್ ಸೆಮಿಸ್ಟರ್ ಅಧ್ಯಾಯ 1 ಪರಿಚಯ ಇಂಟ್ರೊಡಕ್ಷನ್ ಚಾಪ್ಟರ್ ಅಂದ್ರೆ ಇಲ್ಲಿ ಭಾರತೀಯ ಸಮಾಜವನ್ನ ಪರಿಚಯ ಮಾಡ್ಕೊಳ್ಳಿಕ್ಕಿದೆ ಭಾರತೀಯ ಸಮಾಜದ ಲಕ್ಷಣಗಳು ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿ ಅದರಲ್ಲಿ ವರ್ಣಾಶ್ರಮ ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳು ಭಾರತೀಯ ಸಮಾಜದ ನಿರಂತರತೆ ಮತ್ತು ಬದಲಾವಣೆಗೆ ಕಾರಣಗಳು ಅಂತ 3 ಟಾಪಿಕ್ ಅನ್ನು ಕಲಿಯಲಿಕ್ಕಿದೆ ಮೊದಲನೇದಾಗಿ ಭಾರತೀಯ ಸಮಾಜದ ಲಕ್ಷಣಗಳನ್ನು ಕಲಿಯಲಿಕ್ಕಿದೆ ಭಾರತೀಯ ಸಮಾಜಕ್ಕೆ ತನ್ನದೇ ಆದಂತಹ ಪರಂಪರೆ ಇದೆ ಇತಿಹಾಸ ಇದೆ 5000 ವರ್ಷಗಳ ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ದೇಶ ನಮ್ಮದು ಈ ದೇಶಕ್ಕೆ ವಿಶಿಷ್ಟ ಲಕ್ಷಣಗಳಿದೆ ಬೇರೆ ದೇಶಗಳಿಗಿಂತ ವೈಶಿಷ್ಟ್ಯಪೂರ್ಣವಾದ ಭಿನ್ನವಾದ ಈ ಗುಣಲಕ್ಷಣಗಳನ್ನು ಭಾರತೀಯ ಸಮಾಜ ಹೊಂದಿದೆ ಅದರಲ್ಲಿ ಒಂದೆರಡು ಹೇಳೋದಾದರೆ ವಿವಿಧತೆಯಲ್ಲಿ ಏಕತೆ ಇದೆ ಹಾಗೆಯೇ ತಾಳ್ಮೆ ಅನ್ನೋದು ಟಾಲರೆನ್ಸ್ ತಾಳ್ಮೆ ಅನ್ನೋದು ಭಾರತೀಯರಲ್ಲಿರುವಂತಹ ಒಂದು ಪ್ರಮುಖ ಲಕ್ಷಣ ಹೀಗೆ ಹಲವಾರು ಲಕ್ಷಣಗಳಿದೆ ಆ ಲಕ್ಷಣಗಳನ್ನು ಮೊದಲನೇ ಟಾಪಿಕಲ್ಲಿ ಕಲಿಯಲಿಕ್ಕಿದೆ ಎರಡನೇ ಟಾಪಿಕಲ್ಲಿ ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿಯ ಬಗ್ಗೆ ಕಲಿಯಲಿಕ್ಕಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ದೇಶ ಆಧ್ಯಾತ್ಮಿಕ ನಾಡು ಅಂತಲೇ ಕರೀತಾರೆ ಆಧ್ಯಾತ್ಮಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುವಂತಹ ನಾವು ಭಾರತೀಯರು ಈ ಆಧ್ಯಾತ್ಮಿಕತೆಯನ್ನ ಆಧ್ಯಾತ್ಮಿಕ ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ನಾವು ವರ್ಣಾಶ್ರಮಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ವರ್ಣಾಶ್ರಮಗಳು ಗೊತ್ತಿರೋ ಹಾಗೆ ಎಲ್ಲರಿಗೂ 4 ವರ್ಣಗಳು 4 ಆಶ್ರಮಗಳು 4 ಚತುರ್ವರ್ಣಗಳು ಚತುರ್ವಿಧ ಆಶ್ರಮಗಳು ಚತುರಾಶ್ರಮಗಳು ಅಂತಾನೆ ಕರೀತಾರೆ ಚತುರ್ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳಿದೆ ಹಾಗೆಯೇ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ ಅನ್ನುವ 4 ಆಶ್ರಮಗಳಿದೆ ಇವುಗಳನ್ನು ಕಲಿಯಲಿಕ್ಕಿದೆ ಇದರ ಜೊತೆಗೆ ನಿಮಗೆ ಪುರುಷಾರ್ಥಗಳನ್ನು ಕಲಿಯಲಿಕ್ಕಿದೆ ಪುರುಷಾರ್ಥಗಳು ಅಂದರೆ ಜೀವನದ ಉದ್ದೇಶಗಳು ಅಂತಾನೆ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನುವ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಕಲಿಯಲಿಕ್ಕಿದೆ ಹಾಗೆಯೇ ಸಂಸ್ಕಾರಗಳ ಬಗ್ಗೆ ಕಲಿಯಲಿಕ್ಕಿದೆ ಸಂಸ್ಕಾರ ಅನ್ನೋ ಪದ ಬಂದಿರೋದೇ ಸಂಸ್ಕೃತದಿಂದ ಸಂಸ್ಕಾರ ಅಂದರೆ ಸುಂದರವಾಗಿಸೋದು ಅಂದವಾಗಿಸೋದು ಚಂದವಾಗಿಸೋದು ಅಂತ ಅರ್ಥ ಅಂದರೆ ನಮ್ಮನ್ನು ನಾವು ಅಂತರಂಗದಿಂದ ಸುಂದರವಾಗಿಸೋದಕ್ಕೆ ಸಂಸ್ಕಾರ ಅಂತ ಕರೀತಾರೆ
ನಮ್ಮ ಆಧ್ಯಾತ್ಮಿಕ ನೆಲೆಯಲ್ಲಿ 16 ಸಂಸ್ಕಾರಗಳಿದೆ, ಷೋಡಶ ಸಂಸ್ಕಾರಗಳು ಅಂತಾನೆ ಕರೀತೇವೆ. ಆ 16 ಸಂಸ್ಕಾರಗಳನ್ನು ವ್ಯಕ್ತಿ ಹುಟ್ಟೋಕ್ಕಿಂತ ಮೊದಲಿನಿಂದ ಹಿಡಿದು ವ್ಯಕ್ತಿ ಮರಣ ಹೊಂದಿದ ನಂತರದವರೆಗೂ ಕೂಡ ಸಂಸ್ಕಾರಗಳು ಆಚರಿಸಲ್ಪಡುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ಫ್ರಮ್ ಊಮ್ ಟು ಟೂಂಬ್ ಅಂತ ಹೇಳಿ. ಗರ್ಭದಿಂದ ಗೋರಿಯವರೆಗೆ 16 ಸಂಸ್ಕಾರಗಳಿದೆ, ಆ ಸಂಸ್ಕಾರಗಳನ್ನು ನೀವು ಕಲಿಬೇಕಾಗುತ್ತೆ. ಇನ್ನು ಮೂರನೇ ಟಾಪಿಕಲ್ಲಿ ಭಾರತೀಯ ಸಮಾಜದ ನಿರಂತರತೆ ಮತ್ತು ಬದಲಾವಣೆಗೆ ಕಾರಣವಾಗಿರುವಂತಹ ಅಂಶಗಳನ್ನು ಕಲಿಯಲಿಕ್ಕಿದೆ. ಭಾರತೀಯ ಸಮಾಜ ನಿರಂತರವಾಗಿ ಮುಂದುವರ್ಕೊಂಡು ಬಂದಿದೆ. ಆಗಲೇ ಹೇಳಿದೆ ನಾನು, 5000 ವರ್ಷಗಳ ಪುರಾತನ ಇತಿಹಾಸ ಇದೆ ನಮ್ಮ ದೇಶಕ್ಕೆ ಅಂತ. ಅಂದರೆ ಎಷ್ಟೇ ದಾಳಿಗಳಾದರೂ ಸಹ, ಎಷ್ಟೇ ಪಾಶ್ಚಿಮಾತ್ಯರು ಬಂದು ಹೋದರೂ ಸಹ, ಎಲ್ಲಿಯೂ ಸಂಪೂರ್ಣವಾಗಿ ನಾಶವಾಗದೆ ನಿರಂತರವಾಗಿ ಮುಂದುವರ್ಕೊಂಡು ಬಂದಿದೆ ನಮ್ಮ ಸಮಾಜ. ಈ ನಿರಂತರತೆಗೆ ಕೆಲವೊಂದು ಕಾರಣಗಳಿದೆ, ಆ ಕಾರಣಗಳನ್ನು ನೀವು ಕಲಿಬೇಕು. ಹಾಗೆಯೇ ನಮ್ಮ ಸಮಾಜದಲ್ಲಿ ನಿರಂತರತೆಯ ಜೊತೆ ಜೊತೆಗೆ ಬದಲಾವಣೆಗಳು ಸಹ ಸಾಕಷ್ಟು ವಿಷಯಗಳಲ್ಲಿ, ಸಾಕಷ್ಟು ಅಂಶಗಳಲ್ಲಿ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳಿಗೆ ಕಾರಣಗಳೇನು ಅನ್ನೋದನ್ನು ನಿಮಗೆ ಮೊದಲನೇ ಅಧ್ಯಾಯದಲ್ಲಿ ಕಲಿಯಲಿಕ್ಕಿದೆ. ಇದು ನೀವು ಕಲಿಬೇಕಾಗಿರುವಂತಹ ಮೊದಲನೆಯ ಅಧ್ಯಾಯ. ಇನ್ನು ಅಧ್ಯಾಯ 2, ಭಾರತದಲ್ಲಿ ವಿವಾಹ ಮತ್ತು ಕುಟುಂಬ. ಸಾಮಾನ್ಯವಾಗಿ ವಿವಾಹ ಮತ್ತು ಕುಟುಂಬಗಳು ಮಾನವನ ಸಮಾಜದ ಮೂಲಭೂತ ಸಂಸ್ಥೆಗಳು ಅಂತಾನೆ ಹೇಳ್ತವೆ. ದೀಸ್ ಟು ಆರ್ ದ ಬೇಸಿಕ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹ್ಯೂಮನ್ ಸೊಸೈಟಿ ಅಂತ. ಇಲ್ಲಿ ನಿಮಗೆ ಮೂರು ಟಾಪಿಕ್ ಅನ್ನು ಕಲೀಲಿಕ್ಕಿದೆ. ಹಿಂದೂ ಮತ್ತು ಮುಸ್ಲಿಮರಲ್ಲಿ ವಿವಾಹ ಪದ್ಧತಿ, ಹಿಂದೂ ಅವಿಭಕ್ತ ಕುಟುಂಬ, ಕುಟುಂಬ ಮತ್ತು ವಿವಾಹ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ಆಗಿರುವ ಬದಲಾವಣೆಗಳು. ಮೊದಲನೇ ಟಾಪಿಕಲ್ಲಿ ಹಿಂದೂ ವಿವಾಹ ಅಂದರೆ ಏನು, ವಿವಾಹದ ಲಕ್ಷಣಗಳೇನು ಅನ್ನೋದನ್ನು ಕಲೀಲಿಕ್ಕಿದೆ. ಹಾಗೆಯೇ ಮುಸಲ್ಮಾನ್ ವಿವಾಹಗಳು ಹೇಗಾಗುತ್ತೆ, ಮುಸಲ್ಮಾನರಲ್ಲಿ ಮೆಹರ್ಗೆ ಎಷ್ಟು ಮಹತ್ವದ ಪಾತ್ರ ಇದೆ, ಮೆಹರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ಕಲಿಬಹುದು. ಇನ್ನು ಎರಡನೇ ಟಾಪಿಕಲ್ಲಿ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಕಲೀಲಿಕ್ಕಿದೆ. ಹಿಂದೂ ಜಾಯಿಂಟ್ ಫ್ಯಾಮಿಲಿ, ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತೇವೆ. ಹಿಂದೂ ಅವಿಭಕ್ತ ಕುಟುಂಬ ಭಾರತೀಯ ಸಮಾಜದ ಒಂದು ವಿಶಿಷ್ಟ ಲಕ್ಷಣ. ಯಾಕೆ ಅಂದರೆ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಮಾತ್ರ, ಇನ್ನು ಕೆಲವೇ ರಾಷ್ಟ್ರಗಳಲ್ಲಿ ಕಂಡು ಬರಬಹುದು ಅವಿಭಕ್ತ ಕುಟುಂಬಗಳು. ಭಾರತೀಯ ಸಮಾಜದ ವೈಶಿಷ್ಟ್ಯಪೂರ್ಣ ಲಕ್ಷಣಗಳು. ಈ ಅವಿಭಕ್ತ ಕುಟುಂಬಗಳು ಅಂದರೆ ಏನು, ಅವುಗಳ ಲಕ್ಷಣಗಳೇನು ಅನ್ನೋದನ್ನು ಕಲೀಲಿಕ್ಕಿದೆ. ಇನ್ನು ಮೂರನೇ ಟಾಪಿಕ್ಗೆ ಬಂದರೆ ಕುಟುಂಬ ಮತ್ತು ವಿವಾಹ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಕಲೀಲಿಕ್ಕಿದೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಇವಾಗಿನ ಕಾಲದಲ್ಲಿ ಕುಟುಂಬ ಸಂಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಕುಟುಂಬದ ರಚನೆಯಲ್ಲಿ ಬದಲಾವಣೆಗಳಾಗಿದೆ, ಹಾಗೂ ಕುಟುಂಬದ ಕಾರ್ಯಗಳಲ್ಲಿಯೂ ಸಹ ಬದಲಾವಣೆಗಳಾಗಿದೆ. ಈ ರಚನೆ ಮತ್ತು ಕಾರ್ಯಗಳಲ್ಲಿ ಏನೇನು ಬದಲಾವಣೆಗಳಾಗಿದೆ ಅನ್ನೋದನ್ನು ನಿಮಗೆ ಕಲೀಲಿಕ್ಕಿದೆ. ಹಾಗೆಯೇ ವಿವಾಹ ಸಂಸ್ಥೆಯಲ್ಲಿ ಆಗಿರುವಂತಹ ಬದಲಾವಣೆಗಳೇನು, ಮೊದಲಿನ ಕಾಲದಲ್ಲಿ ವಿವಾಹಗಳು ಹೇಗಾಗ್ತಾ ಇತ್ತು, ವಿಧಿವಿಧಾನಗಳಲ್ಲಿ ಏನು ಬದಲಾವಣೆಯಾಗಿದೆ, ಸಂಗಾತಿಯ ಆಯ್ಕೆಯಲ್ಲಿ ಹೇಗೆ ಬದಲಾವಣೆಯಾಗಿದೆ ಅನ್ನೋದನ್ನು ಕಲೀಲಿಕ್ಕಿದೆ. ಎರಡೂ ಸಂಸ್ಥೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಕಲೀಲಿಕ್ಕಿದೆ. ಇದು ನೀವು ಅಧ್ಯಯನ ಮಾಡಬೇಕಾಗಿರುವಂತಹ ಎರಡನೆಯ ಅಧ್ಯಾಯ. ಇನ್ನು ಅಧ್ಯಾಯ 3ರಲ್ಲಿ ಭಾರತದಲ್ಲಿ ಸೀಮಾಂತ ಸಮೂಹಗಳು ಅಂತ ಕರೀತಾರೆ. ಸೊ ಇಲ್ಲಿ ಭಾರತದಲ್ಲಿ ನೀವು ಸೀಮಾಂತ ಸಮೂಹಗಳ ಬಗ್ಗೆ, ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅಂತ ಹೇಳ್ತವೆ, ಸ್ಟಡಿ ಆಫ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಸೀಮಾಂತ ಸಮೂಹಗಳನ್ನು ಕುರಿತು ಕಲೀಲಿಕ್ಕಿದೆ. ಅದರಲ್ಲಿ ಮೊದಲನೇ ಟಾಪಿಕಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಅಥವಾ ಸಮೂಹಗಳ ಅರ್ಥ ಮತ್ತು ಸಮಸ್ಯೆಗಳು, ಅವರಿಗಾಗಿ ಇರುವಂತಹ ಸಂವಿಧಾನದ ಸೌಲಭ್ಯಗಳು ಮತ್ತು ಮೂರನೇ ಟಾಪಿಕಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕುರಿತು ಕಲೀಲಿಕ್ಕಿದೆ. ಇವಾಗ ಮೊದಲನೇ ಟಾಪಿಕನ್ನು ನೋಡೋದಾದರೆ ಪರಿಶಿಷ್ಟ ಜಾತಿಯವರು ಅಂದರೆ ಯಾರು, ಹೇಗೆ ಕೆಟಗರೈಸ್ ಮಾಡ್ತಾರೆ, ಪರಿಶಿಷ್ಟ ಪಂಗಡಗಳು ಅಂದರೆ ಯಾರು, ಇತರ ಹಿಂದುಳಿದ ವರ್ಗಗಳಲ್ಲಿ ಯಾವ ಯಾವ ಜಾತಿಗಳು ಬರುತ್ತೆ, ಈ ಮೂರು ವರ್ಗದವರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಯಾವುದು, ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಹಾಗೆಯೇ ಸಂವಿಧಾನ ಈ ಮೂರು ಪಂಗಡದವರಿಗಾಗಿ ಎಸ್ಸಿ, ಎಸ್ಟಿ ಆ್ಯಂಡ್ ಒಬಿಸಿ ಅಂತಲೇ ಹೇಳ್ತವೆ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಒಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಈ ಮೂರು ವರ್ಗದವರಿಗಾಗಿ ನಮ್ಮ ಭಾರತೀಯ ಸಂವಿಧಾನ ಏನು ಸೌಲಭ್ಯಗಳನ್ನು ಕೊಟ್ಟಿದೆ, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಕಾರ್ಡ್ಸ್ ಫಾರ್ ದೀಸ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅನ್ನೋದನ್ನು ಕಲೀಲಿಕ್ಕಿದೆ. ಹಾಗೆಯೇ
ನಮ್ಮ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಸರ್ಕಾರೇತರ ಸಂಘ ಸಂಸ್ಥೆಗಳು ಈ ಮೂರು ವರ್ಗದವರಿಗಾಗಿ ಏನೇನು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ ಯಾವ ಯಾವ ಪರಿಹಾರಗಳನ್ನು ಅವರಿಗಾಗಿ ನಿರ್ಮಿಸಿ ಕೊಡ್ತಾ ಇದೆ ಅನ್ನೋದರ ಬಗ್ಗೆ ಕಲಿಲಿಕ್ಕಿದೆ ಇದು ನೀವು ಅಧ್ಯಾಯ ಮಾಡಬೇಕಾದಂತಹ ಮೂರನೆಯ ಚಾಪ್ಟರ್ ಮೂರನೆಯ ಅಧ್ಯಾಯ ಇನ್ನು ಅಧ್ಯಾಯ ನಾಲ್ಕಕ್ಕೆ ಬಂದರೆ ಭಾರತದಲ್ಲಿ ಜಾತಿ ಪದ್ಧತಿ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಕಲಿಲಿಕ್ಕಿದೆ ಸೊ ಮೊದಲನೇ ಟಾಪಿಕಲ್ಲಿ ಅರ್ಥ ಮತ್ತು ಸಾಂಪ್ರದಾಯಿಕ ಲಕ್ಷಣಗಳು ಎರಡನೇ ಟಾಪಿಕಲ್ಲಿ ವರ್ಣ ಮತ್ತು ಜಾತಿ ಕುರಿತು ಎಂಎನ್ ಶ್ರೀನಿವಾಸ್ ಅವರ ಅಭಿಪ್ರಾಯ ಮೂರನೇದಾಗಿ ಜಾತಿಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳನ್ನು ಕಲಿಲಿಕ್ಕಿದೆ ಮೊದಲನೇ ಟಾಪಿಕಲ್ಲಿ ಜಾತಿ ಅಂದರೆ ಏನು ಯಾವುದನ್ನು ನಿರ್ದಿಷ್ಟವಾಗಿ ನಾವು ಜಾತಿ ಅಂತ ಕರಿತೇವೆ ವಾಟ್ ಯು ಮೀನ್ ಬೈ ಕ್ಯಾಸ್ಟ್ ಹಾಗೆಯೇ ಜಾತಿಯ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ಕಲಿತೀರಾ ಜೊತೆಗೆ ಜಾತಿ ಅನ್ನೋ ಸಂಸ್ಥೆ ಹೊಂದಿರುವಂತಹ ಕೆಲವೊಂದು ಸಾಂಪ್ರದಾಯಿಕ ಲಕ್ಷಣಗಳು ಅಂದರೆ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕ ಜಾತಿ ಪದ್ಧತಿ ಏನಿತ್ತು ಅದಕ್ಕೆ ಕೆಲವೊಂದು ವಿಶಿಷ್ಟ ಲಕ್ಷಣಗಳಿದೆ ಆ ಲಕ್ಷಣಗಳನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ ಇನ್ನು ಎರಡನೇ ಟಾಪಿಕಲ್ಲಿ ವರ್ಣ ಮತ್ತು ಜಾತಿ ಕುರಿತು ಎಂಎನ್ ಶ್ರೀನಿವಾಸ್ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕಿದೆ ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ವರ್ಣ ಪದ್ಧತಿ ಇತ್ತು ನಮ್ಮ ದೇಶದಲ್ಲಿ ನಾಲ್ಕು ವರ್ಣಗಳಿತ್ತು ಅಂತ ಹೇಳಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ವರ್ಣ ಅಂತೇಳಿ ಈ ವರ್ಣ ಪದ್ಧತಿಗೂ ಈಗ ಇರುವಂತಹ ಜಾತಿ ಪದ್ಧತಿಗೂ ಏನು ಸಂಬಂಧಗಳಿದೆ ಏನು ವ್ಯತ್ಯಾಸಗಳಿದೆ ಅನ್ನೋದನ್ನು ಕಲಿಲಿಕ್ಕಿದೆ ವರ್ಣಗಳಿಂದಲೇ ಜಾತಿಗಳು ಹುಟ್ಟಿಕೊಂಡಿದೆ ಅಂತ ಹೇಳ್ತಾರೆ ಎಂಎನ್ ಶ್ರೀನಿವಾಸ್ ಅವರು ಇನ್ನು ಮೂರನೇ ಟಾಪಿಕ್ಗೆ ಬಂದರೆ ಜಾತಿ ಪದ್ಧತಿಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳನ್ನು ಕುರಿತು ನೀವು ಕಲಿಬೇಕಾಗುತ್ತೆ ಹೇಗೆ ವಿವಾಹ ಸಂಸ್ಥೆಯಲ್ಲಿ ಕುಟುಂಬ ಸಂಸ್ಥೆಯಲ್ಲಿ ಕಾಲ ಬದಲಾದ ಹಾಗೆ ಬದಲಾವಣೆಗಳಾಗಿದೆಯೋ ಹಾಗೆಯೇ ಜಾತಿ ಪದ್ಧತಿಯಲ್ಲಿಯೂ ಕೂಡ ಹಲವಾರು ಬದಲಾವಣೆಗಳಾಗಿದೆ ಏನೇನು ಬದಲಾವಣೆಗಳಾಗಿದೆ ಆಧುನಿಕ ಕಾಲ ಬಂದ ಹಾಗೆ ಪಾಶ್ಚಿಮಾತ್ಯರ ಪ್ರಭಾವದಿಂದಾಗಿ ನಮ್ಮ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯಲ್ಲಿ ಯಾವ ಯಾವ ಬದಲಾವಣೆಗಳಾಗಿದೆ ಬದಲಾವಣೆಗಳಿಗೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮೂರನೇ ಟಾಪಿಕಲ್ಲಿ ಕಲಿಲಿಕ್ಕಿದೆ ಇದು ನೀವು ಕಲಿಬೇಕಾಗಿರುವಂತಹ ಅಧ್ಯಾಯ ನಾಲ್ಕು ಇನ್ನು ಕೊನೆಯ ಅಧ್ಯಾಯ ಅಧ್ಯಾಯ ಐದು ಭಾರತದಲ್ಲಿ ಹಳ್ಳಿಗಳು ವಿಲೇಜಸ್ ಇನ್ ಇಂಡಿಯಾ ಅಂತ ಹೇಳ್ತೇವೆ ಅದರಲ್ಲಿ ಮೊದಲನೇ ಟಾಪಿಕ್ಕು ಅರ್ಥ ಮತ್ತು ಲಕ್ಷಣಗಳು ಎರಡನೇ ಟಾಪಿಕ್ಕು ವಸತಿ ವಿನ್ಯಾಸಗಳ ಬಗ್ಗೆ ಕಲಿಲಿಕ್ಕಿದೆ ಹಾಗೂ ಮೂರನೇ ಟಾಪಿಕ್ಕು ಗ್ರಾಮೀಣ ಸಮುದಾಯಗಳಲ್ಲಿ ಇತ್ತೀಚೆಗೆ ಆಗಿರುವ ಬದಲಾವಣೆಗಳು ಅಂದರೆ ಹಳ್ಳಿಗಳಲ್ಲಿ ಏನೇನು ಬದಲಾವಣೆಗಳಾಗಿದೆ ಅಂತ ಮೊದಲನೇ ಟಾಪಿಕ್ಗೆ ಬಂದರೆ ಅರ್ಥ ಮತ್ತು ಲಕ್ಷಣಗಳು ಹಳ್ಳಿಗಳು ಅಂದರೆ ಏನು ನಿರ್ದಿಷ್ಟವಾಗಿ ಯಾವ ಭೌಗೋಳಿಕ ಭೂಪ್ರದೇಶಗಳನ್ನು ನಾವು ಗ್ರಾಮೀಣ ಪ್ರದೇಶಗಳು ಅಥವಾ ಹಳ್ಳಿಗಳು ಅಂತ ಕರಿಬಹುದು ಎಷ್ಟು ಜನಸಂಖ್ಯೆ ಇದ್ದರೆ ಎಷ್ಟು ಭೂಪ್ರದೇಶ ಇದ್ದರೆ ನಾವು ಹಳ್ಳಿಗಳು ಅಥವಾ ಯಾವ ಲಕ್ಷಣಗಳಿದ್ದರೆ ನಾವು ಆ ಪ್ರದೇಶವನ್ನು ಹಳ್ಳಿಗಳು ಅಂತ ಕರಿಬಹುದು ಅಂತ ಹಾಗೆ ಹಳ್ಳಿಗಳು ಅಥವಾ ಗ್ರಾಮೀಣ ಪ್ರದೇಶಗಳನ್ನು ಕುರಿತು ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ಕಲಿತೀರಾ ಇದರ ಜೊತೆಗೆ ಹಳ್ಳಿಗಳಿಗೆ ಇರುವಂತಹ ವೈಶಿಷ್ಟ್ಯಪೂರ್ಣವಾದ ಲಕ್ಷಣಗಳೇನು ಗ್ರಾಮೀಣ ಸಮುದಾಯಕ್ಕೆ ಯಾವ ಗುಣಲಕ್ಷಣಗಳಿರುತ್ತೆ ಅನ್ನೋದ್ರ ಬಗ್ಗೆ ಕಲಿತೀರಾ ಇನ್ನು ಎರಡನೇ ಟಾಪಿಕ್ಗೆ ಬಂದರೆ ವಸತಿ ವಿನ್ಯಾಸಗಳು ಸೆಟಲ್ಮೆಂಟ್ ಪ್ಯಾಟರ್ನ್ಸ್ ಆಫ್ ವಿಲೇಜಸ್ ಅಂತ ಹೇಳ್ತೇವೆ ಅಂದರೆ ಹಳ್ಳಿಗಳು ಒಂದೇ ರೀತಿಯಲ್ಲಿಲ್ಲ ಕೆಲವು ಹಳ್ಳಿಗಳು ವೃತ್ತಾಕಾರದ ಹಳ್ಳಿಗಳಿದೆ ಚೌಕಾಕಾರದ ಹಳ್ಳಿಗಳಿದೆ ಹಾಗೆ ರಸ್ತೆ ಬದಿಯ ಹಳ್ಳಿಗಳಿದೆ ವಿವಿಧ ಪ್ರಕಾರದ ಹಳ್ಳಿಗಳನ್ನು ಸ್ಕ್ಯಾಟರ್ಡ್ ವಿಲೇಜಸ್ ಅಂತ ಕರಿತೇವೆ ಸೊ ಇಂತಹ ಚದುರಿದ ಹಳ್ಳಿಗಳು ಈ ರೀತಿ ಬೇರೆ ಬೇರೆ ಪ್ರಕಾರದ ಹಳ್ಳಿಗಳಿದೆ ಸಮಾಜಶಾಸ್ತ್ರಜ್ಞರು ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ ಆ ವಿಂಗಡಣೆಯನ್ನು ನಿಮಗೆ ಕಲಿಲಿಕ್ಕಿದೆ ಇನ್ನು ಮೂರನೇದಾಗಿ ಗ್ರಾಮೀಣ ಸಮುದಾಯಗಳಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳೇನೇನು ಅಂತ ಕಾಲ ಬದಲಾದ ಹಾಗೆ ಪಾಶ್ಚಿಮಾತ್ಯರ ಪ್ರಭಾವದಿಂದಾಗಿ ಭಾರತೀಯ ಹಳ್ಳಿಗಳು ಕೂಡ ಇವತ್ತು ಸಾಕಷ್ಟು ಸುಧಾರಣೆಯಾಗಿದೆ ಸಾಕಷ್ಟು ಪರಿವರ್ತನೆಗಳನ್ನು ಕಂಡಿದೆ ಆ ಪರಿವರ್ತನೆಗಳು ಯಾವ ಯಾವ ಕ್ಷೇತ್ರದಲ್ಲಿ ಆಗಿದೆ ಆ ಪರಿವರ್ತನೆಗಳಿಗೆ ಕಾರಣಗಳೇನು ಅನ್ನೋದನ್ನು ನೀವು ಐದನೇ ಅಧ್ಯಾಯದಲ್ಲಿ ಕಲಿತೀರಾ ಹೀಗೆ ವಿದ್ಯಾರ್ಥಿಗಳೇ ಇದು ನೀವು ಕಲಿಬೇಕಾಗಿರುವಂತಹ ಮೊದಲನೆಯ ಪತ್ರಿಕೆ ಭಾರತೀಯ ಸಮಾಜದ ಅಧ್ಯಯನ ಐದು ಒಟ್ಟು ಐದು ಅಧ್ಯಾಯಗಳನ್ನು ನೀವು ಕಲಿತೀರಾ ಪಠ್ಯಕ್ರಮವನ್ನು ಪರಿಚಯಿಸಿಕೊಳ್ತೀರಿ ಅಂತ ಭಾವಿಸ್ತಾ ನನ್ನ ಕೆಲವೊಂದು ಸಮಾಜಶಾಸ್ತ್ರದ ವಿಡಿಯೋಗಳಿಗಾಗಿ ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಸೋಷಿಯಲ್ ವೇವ್ಸ್ ಅಂತೇಳಿ ನೀವು ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ಇನ್ನೂ ಹಲವಾರು ಸಮಾಜಶಾಸ್ತ್ರವನ್ನು ಕುರಿತ ವಿಡಿಯೋಗಳನ್ನು ನಿಮಗೆ ನೋಡಲಿಕ್ಕೆ ಅವಕಾಶ ಸಿಗುತ್ತೆ
ಥ್ಯಾಂಕ್ ಯು, ಧನ್ಯವಾದಗಳು.